Hello, good morning to all of you. I'm Professor and Dr. Parampalli Surendra Padhyaya speaking from Bangalore. Iga Shani Gochara Tula Rashi varige hegide anta nodona February tingalige. Idu 24 January 2020 randu Shani transit agide. Ellige belagge 5 gante 10 nimishakke makarakke transit agide. Andre avattina dina amavasya ರಾಹು ಅಧಿಪತಿ, ಗುರುವಾರ ಗುರು ಅಧಿಪತಿ, ಉತ್ತರಾಷಾಢ ನಕ್ಷತ್ರ ಸೂರ್ಯ ಅಧಿಪತಿ, ವಜ್ರ ಯೋಗ ಚಂದ್ರ ಅಧಿಪತಿ, ಚತುಷ್ಪಾದ ಕರ್ಣ ಬೃಹಸ್ಪತಿ ಅಧಿಪತಿ, ಮಂಗಲ್ ಹೋರ. ಹೀಗೆ ನೀವು ಕುಂಡಲಿನಿ ತೆಗೆದುಕೊಂಡ್ರೆ ಧನುರ್ಲಗ್ನ, ಲಗ್ನದಲ್ಲಿ ಗುರು ಚಂದ್ರ ಹಾಗೂ ಕೇತು ಇದ್ದಾರೆ, ಮಕರದಲ್ಲಿ ಬುಧ ಶನಿ ಸೂರ್ಯ, ಶನಿ ಸೂರ್ಯ ತದ್ವಿರುದ್ಧ. ಆಯಿತಾ, ಸೂರ್ಯ ಶನಿ ನಕ್ಷತ್ರದಲ್ಲಿದ್ದರೆ ಸೂರ್ಯ ಯಾವ ನಕ್ಷತ್ರದಲ್ಲಿದ್ದಾನೆ ಅಂತ ಹೇಳಿದ್ದೇನೆ ನಿಮಗೆ. ಸೂರ್ಯ ನಿಮಗೆ ಶನಿ ಉತ್ತರಾಷಾಢ ನಕ್ಷತ್ರದಲ್ಲಿದ್ದಾನೆ. ಆಯಿತಾ, ಈಗ ಸೂರ್ಯ ಯಾವ ನಕ್ಷತ್ರದಲ್ಲಿದ್ದಾನೆ ಅನ್ನುವುದನ್ನು ಸ್ವಲ್ಪ ನೋಡುವ. ಅದಕ್ಕೆ ನಾವು ಜಗನ್ನಾಥ ಹೋರವನ್ನು ಹಾಕಬೇಕಾಗತ್ತೆ. ಆಯಿತಾ, ಸೊ ಜಗನ್ನಾಥ್ ಹೋರಾದಲ್ಲಿ ಓಪನ್ ಮಾಡಿದಾವಾಗ ನಮಗೆ ಗೊತ್ತಾಗತ್ತೆ ಏನು ಫೆಬ್ರವರಿ ಇಲ್ಲ, ಅದರಲ್ಲಿ ಏನೋ ಮಿಸ್ಟೇಕ್ ಆಗಿದೆ, ಇರಲಿ ಬಿಡಿ. ಈಗ ನಾನು ಸೀದಾ ಬೇರೆ ಇದಕ್ಕೆ ಹೋಗ್ತಾ ಇದ್ದೀನಿ. ಎಸ್, ಏನಾಯಿತು? ಯಸ್, ಸೂರ್ಯ ಎಲ್ಲಿದ್ದಾನಲ್ಲ, ಸೂರ್ಯ ಉತ್ತರಾಷಾಢ ನಕ್ಷತ್ರ ಕರೆಕ್ಟ್ ನಾಲ್ಕನೇ ಪಾದ, ಚಂದ್ರ ಉತ್ತರ ಪಾಲ್ ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದ, ಕುಜ ಜ್ಯೇಷ್ಠ ನಕ್ಷತ್ರ, ಬುಧ ನಕ್ಷತ್ರ ಬುಧ, ಶ್ರವಣ ನಕ್ಷತ್ರ ಚಂದ್ರ ನಕ್ಷತ್ರ, ಗುರು ಪುರಾಷಾಢ ಶುಕ್ರ ನಕ್ಷತ್ರ. ಭಾಳ ಒಳ್ಳೆಯದಿದು. ಶುಕ್ರ ಶತಭಿಷ ನಕ್ಷತ್ರ, ರಾಹು ನಕ್ಷತ್ರ, ಶನಿ ಉತ್ತರಾಷಾಢ ನಕ್ಷತ್ರ. ಶನಿ ಇರುವುದು ಸೂರ್ಯ ನಕ್ಷತ್ರದಲ್ಲಿ, ಲಗ್ನ ಪೂರ್ವಾಷಾಢ ನಕ್ಷತ್ರ ಒಂದನೇ ಪಾದದಲ್ಲಿದೆ, ರಾಹು ಆರ್ದ್ರ ನಕ್ಷತ್ರ, ಕೇತು ಮೂಲ ನಕ್ಷತ್ರ, ಅವರಿಬ್ಬರು ಯುವ ಅವಸ್ಥೆಯಲ್ಲಿದ್ದಾರೆ. ಈಗ ಶನಿ ನಾವು ಹೇಗೆ ತಿಳಿಯುವುದು ಅಂದರೆ, ಶನಿ ನೋಡಿ, ಅವನ ದೃಷ್ಟಿ ಇಲ್ಲಿ ನೀವು ನೋಡ್ಬೋದು. ಶನಿ ದೃಷ್ಟಿ ಎಲ್ಲಿ? ಮೂರನೇ ಮನೆ ಮೇಲೆ ನೂರದು ಸಿ 100%. ಶನಿ ಯಾವಾಗಲೂ 3, 7, 10 ಮನೆಯಲ್ಲಿ 100% ದೃಷ್ಟಿಯನ್ನು ಹಾಕ್ತಾನೆ. ಆಮೇಲೆ 4 ಮತ್ತು 8 ಮೇಲೆ 75%, 5 ಮತ್ತು 9 ಮನೆ ಮೇಲೆ 50%. ಅಂದರೆ ಇಲ್ಲಿ ಶನಿ 25% ದೃಷ್ಟಿ ಇರುವುದಿಲ್ಲ. ಆಯಿತಾ, ಈಗ ನಾವು ಇದನ್ನೇ ತೆಗೆದುಕೊಳ್ಳೋಣ. ಈ ಮೇಲುಗಡೆ ಇರುವುದು ಕುಂಡಲಿಯನ್ನು ತೆಗೆದುಕೊಂಡ್ರೆ ತುಲಾರಾಶಿಗೆ ಹಾಕಬೇಕಾಗುತ್ತೆ ಅಷ್ಟೇ, ಮತ್ತೇನಿಲ್ಲ. ತುಲಾರಾಶಿಯ ಮೂರನೇ ಮನೆ ಅಂದರೆ ಧನುರ್ ಮೇಲೆ ಅವನು 100% ದೃಷ್ಟಿ ಹಾಕ್ತಾನೆ. ಎದುರುಗಡೆ ಮೇಷದ ಮೇಲೆ 100% ದೃಷ್ಟಿ ಹಾಕ್ತಾನೆ. ಹಾಗೆ ಮಿಥುನದ ಮೇಲೆ, ಅದು ಸಾರಿ, 10ನೇ ಮನೆ ಮೇಲೆ ಅಂದರೆ ಸಿಂಹದ ಮೇಲೆ 100% ದೃಷ್ಟಿ ಆಗ್ತಾನೆ. ಇದನ್ನು ತೆಗೆದುಕೊಳ್ಬೇಡಿ, 75 ಇದು ಕಡೆ ಎಲ್ಲ 100 ಆಗಿರುತ್ತೆ. 100% ಶನಿ ದೃಷ್ಟಿ ಇದ್ದಾವಾಗ ಏನಾಗ್ತದೆ ಅಂದರೆ, ಅಲ್ಲಿ ನಮಗೆ ಮೂರನೇ ಮನೆ ಸಹಜದ ಭಾವ, ಸಿಬ್ಲಿಂಗ್ಸ್ ಭಾವ, ಶಾರ್ಟ್ ಟ್ರಾವೆಲ್ಸ್, ಅಲ್ಲಿ ಏನೋ ಒಂದು ರೀತಿಯಲ್ಲಿ ಕುತ್ತು ತೊಂದರೆ. ಏಳನೇ ಮನೆ ಮೇಷ ಅಂದರೆ, ಈಗ ನೀವು ತುಲಾರಾಶಿ ಬಗ್ಗೆ ಹೇಳಿದರೆ ಸಪ್ತಮ ಸ್ಥಾನ ಕಳತ್ರಸ್ಥಾನ, ಕಳತ್ರಸ್ಥಾನದಲ್ಲಿ ಏನೋ ಒಂದು ಕಳತ್ರರಿಗೂ ನಿಮಗೆ ಸಂಬಂಧ ಸ್ವಲ್ಪ ಅಸ್ತವ್ಯಸ್ತವಾಗ್ಬೋದು. ಇನ್ನು ಸಿಂಹರಾಶಿ ತುಲಾದವರಿಗೆ ಕರ್ಮಸ್ಥಾನ, ರಾಶಿಯಿಂದ ಕರ್ಮಸ್ಥಾನ. ಆಯಿತಾ, ಸೊ ಆವಾಗ ತುಲಾ ಲಗ್ನ ಇದ್ದವರಿಗೂ ಕೂಡ ಇದೇ ರೀತಿ ಅಪ್ಲೈ ಆಗ್ತದೆ. ಅಂದರೆ ನಿಮ್ಮ ಕರ್ಮದಲ್ಲಿ ಏನೋ ಒಂದು ಕಸಿವಿಸಿ ಅಥವಾ ಮುರ್ದಾಬಾದ್ ಅಂತೇಳಿ ಹೇಳ್ಬೋದು. ಆಮೇಲೆ 5 ಮತ್ತು 9 ಮನೆ ಮೇಲೆ ಏನು 50% ಆಗ್ತಾನೆ ಅಂತೇಳಿ. ಆಯಿತಾ, 5 ಅಂದರೆ ಯಾವುದು? ಕುಂಭರಾಶಿ. ಮತ್ತು 9 ಮನೆ ಮಿಥುನ ರಾಶಿ. 50% ದೃಷ್ಟಿ ಅಲ್ಲಿದೆ ಅಂದರೆ ಮಕ್ಕಳು ಸ್ವಲ್ಪ ಮಟ್ಟಿಗೆ ಲೇಜಿ, ಅರ್ಧ ಲೇಜಿ ಇರ್ತಾರೆ. ಆಯಿತಾ, ಭಾಗ್ಯ ಕೂಡ ನಿಮಗೆ ಸ್ವಲ್ಪ 50% ಕಡಿಮೆ ಇರ್ತದೆ. ತಂದೆಯಿಂದ ಭಾಗ್ಯ ಬರಲಿಕ್ಕಿಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಆಯಿತಾ, ಸರ್ಕಾರದಿಂದಲೂ 50% ಕಡಿಮೆ ಇರ್ತದೆ ಅಂತ. ಆಮೇಲೆ ಚತುರ್ಥ ಭಾವ ಆ್ಯಂಡ್ ಅಷ್ಟಮ ಭಾವದ ಮೇಲೆ ನಿಮಗೆ 50% ದೃಷ್ಟಿ ಇರ್ತದೆ.
ಆ ಚತುರ್ಥ ಭಾವ ಯಾವುದು? ನಾ ಅಲ್ಲಿ ಮಕರ ರಾಶಿ, ಆಯಿತಾ? ಶನಿ ಮಕರದಲ್ಲೇ ಇದ್ದಾನೆ, ಆಯಿತಾ? ಶನಿ ಮಕರದಲ್ಲೇ ಇದ್ದಾನೆ. ಆದರೆ ನಾವೀಗ ತುಲಾರಾಶಿಯ ಬಗ್ಗೆ ತಿಳಿಯುವಂಥದ್ದು. ಈಗ ಓಹೋ, ನಾನು ಹೇಳಿದ ತಪ್ಪಾಯಿತು. ಗೋಚಾರದ ಶನಿ 75% ಮೂರನೇ ಮನೆ ಅಂದರೆ ಶನಿಯಿಂದ ಮೂರನೇ ಮನೆ ಮೀನರಾಶಿ ಆಗ್ತದೆ. ನಾನು ಹೇಳಿದ ತಪ್ಪಾಯಿತು. ಶನಿಯಿಂದ ಮೂರನೇ ಮನೆ ಮೀನರಾಶಿ ಆಯಿತು. ಮೀನ ಮನೆ ತುಲಾರಾಶಿ ಆರನೇ ಮನೆ ಅಂದರೆ ನಿಮ್ಮ ಆರೋಗ್ಯ ಹಾನಿ ಆಗ್ತದೆ. ಸಾರಿ, ಕ್ಷಮಿಸಿ, ಆಯಿತಾ? ಅದೇ ಶನಿ ನೇರ ದೃಷ್ಟಿ ಯಾವುದು ಇದ್ರೆ 100% ಅಂದರೆ ನೇರ ದೃಷ್ಟಿ ಯಾವುದಾಯಿತು? ನೇರ ದೃಷ್ಟಿ ಕರ್ಕರಾಶಿ ಮೇಲೆ, ಕರ್ಕರಾಶಿ ನಿಮಗೆ ತುಲಾರಾಶಿವರೆಗೆ ದಶಮ ಸ್ಥಾನ ಆಯಿತು. ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬೋದು. ನೇರ 10ನೇ ಮನೆ ದೃಷ್ಟಿ ತುಲಾದ ಮೇಲೆ ಬಿಡ್ತದೆ. 100 ಅಂದರೆ ನಿಮ್ಮ ಮೇಲೆ ಟೆನ್ಷನ್, ದೊಡ್ಡ ಬಂಡೆಕಲ್ಲು ಹೊತ್ತಾಗೆ. ಶನಿಯ 4ನೇ ದೃಷ್ಟಿ ಮೇಷದ ಮೇಲೆ, 8ನೇ ದೃಷ್ಟಿ ನಿಮಗೆ ಸಿಂಹದ ಮೇಲೆ ಬೀಳ್ತದೆ, ಆಯಿತಾ? 4ನೇ ಮನೆ ಮೇಷ ಮತ್ತು ಸಿಂಹ, ಮೇಷ ಮತ್ತು ಸಿಂಹ ಅಂದರೆ ನಿಮಗೆ ತುಲಾರಿಸಿ ಅದೇ ಸಂಬಂಧ, ಸ್ಪೋಸಿನೊಡನೆ ಸಂಬಂಧ. ಆಮೇಲೆ ಸಿಂಹ ಅಂದರೆ ನಿಮಗೆ ಗೊತ್ತೇ ಇದೆ, ಆಯಿತಾ? ಲಾಭಸ್ಥಾನದಲ್ಲಿ ಪ್ರಾಬ್ಲಮ್ ಅಂತ, ಆಯಿತಾ? ಪಂಚಮ ಸ್ಥಾನದ ಮೇಲೆ ಅಂದರೆ ವರ್ಷ ಇದು ಶನಿ ಪಂಚಮ ಸ್ಥಾನ ಎಲ್ಲಿ? ಇಲ್ಲಿ ಪಂಚಮ 50% ನವಮ, ಅಲ್ಲಿಂದ ನವಮ ಶನಿ 50% ಅಂದರೆ ಕನ್ಯಾದ ಮೇಲೂ 50%, ವೃಷಭದ ಮೇಲೂ 50%, ವೇಷ್ಟಾನದ ಮೇಲೆ ಅರ್ಧ 50% ಇದ್ದರೆ ಖರ್ಚು ಸ್ವಲ್ಪ ಜಾಸ್ತಿ ಇರ್ತದೆ ಅಂತ, ಆಯಿತಾ? ಸೊ ಅಷ್ಟಮ ಸ್ಥಾನದ ಮೇಲೆ 50% ಇದೆ. ಶನಿ ದೃಷ್ಟಿ ಕೆಟ್ಟದು ಅಂತ ಹೇಳ್ತೇವೆ ಅಂದರೆ ಸ್ವಲ್ಪ ಅಕ್ಕಲ್ಟ್ ಜಾಗ್ರತೆ ಆಗ್ಬೋದು ಅಂತ. ಮತ್ತು ಉಳಿದು ಕಡೆಯಲ್ಲಿ ಏನು ದೃಷ್ಟಿ ಇರುವುದಿಲ್ಲ. ವೃಶ್ಚಿಕ ನಿಮಗೆ ಧನಸ್ಥಾನ, ಏನು ತೊಂದರೆ ಇಲ್ಲ, ಮಂಗಲ ಅಧಿಪತಿ, ಆಯಿತಾ? ಆಮೇಲೆ ಧನುರ ಮೇಲೆ ಏನು ದೃಷ್ಟಿ ಇಲ್ಲ. ಮೂರನೇ ಮನೆ ಸಹಜ ಸ್ವಭಾವ, ಸಿಬ್ಲಿಂಗ್ ಜೊತೆಗೆ ಶಾರ್ಟ್ ಟ್ರಾವೆಲ್ಸ್ ಎಲ್ಲ ಮಾಮೂಲಿ ಇರ್ತದೆ, ಆಯಿತಾ? ಇನ್ಯಾವುದು? ಆರನೇ ಮನೆ ಮೇಲೆ ಶನಿ ದೃಷ್ಟಿ ಆರನೇ ಮನೆ ಮೇಲೆ ಏನಿಲ್ಲ. ಆರನೇ ಮನೆ ಯಾವುದಾಯಿತು? ಮಿಥುನ ಆಯಿತು. ಆರನೇ ಮನೆ ಮಿಥುನ ಮೇಲೆ ಯಾವ ದೃಷ್ಟಿ ಇಲ್ಲ. ಸೊ ಭಾಗ್ಯ ನಿಮಗೆ ಏನು ತೊಂದರೆ ಇಲ್ಲ, ಆಯಿತಾ? ಈ ರೀತಿಯಾಗಿ ನಾನು ಹೇಳಬೇಕೇ ವಿನ ನಾನು ಮುಂಚೆ ಹೇಳಿದ್ದು ತಪ್ಪಾಯಿತು, ಕ್ಷಮಿಸಿಬಿಡಿ. ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಶೇರ್ ಮಾಡಿ, ಲೈಕ್ ಮಾಡಿ, ಆವಾಗ ನಿಮಗೆ ಒಳ್ಳೆಯದಾಗ್ತದೆ. ನನ್ನ ಮೊಬೈಲ್ ನಂಬರ್ 9481156540. ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದ.